ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂದ್ರೆ ಈ ಟಿಪ್ಸ್ ನೀವು ಫಾಲೋ ಮಾಡಲೇಬೇಕು. ಒಂದು, ಪ್ರತಿದಿನ ಹಲ್ಲುಜ್ಜದೆ ತಿಂಡಿ ತಿನ್ನಬಾರದು. ಎರಡು, ಪ್ರತಿದಿನ ಸ್ನಾನ ಮಾಡದೇ ಇರಬಾರದು. ಮೂರು, ತಡರಾತ್ರಿಯವರೆಗೂ ಟಿವಿ ಮೊಬೈಲ್ ನೋಡಿಕೊಂಡು ಹೆಂಡತಿಯು ನಿದ್ರೆ ಮಾಡುತ್ತಿರುವಾಗ ಹೆಂಡತಿಯ ಬಳಿ ಸಂಭೋಗಕ್ಕೆ ಒತ್ತಾಯಿಸಬಾರದು. ನಾಲ್ಕು, ಗಂಡ ಹೆಂಡತಿ ಮಲಗುವ ಕೋಣೆ ಕತ್ತಲಾಗಿ ಇರಬಾರದು. ಐದು, ನಿಮ್ಮ ಮನೆಯ ಕಸವನ್ನು ಸಿಕ್ಕ ಸಿಕ್ಕಲೆಲ್ಲ ಎಸೆಯಬಾರದು. ಆರು, ಗುಟಕ ಪಾನ್ ಬೀಡ ಜಗಿದು ಸಿಕ್ಕ ಸಿಕ್ಕಲೆಲ್ಲ ಉಗಿಯಬಾರದು. ಏಳು, ಗಂಡ ಹೆಂಡತಿಯ ಜಗಳವನ್ನು ಪರರ ಮುಂದೆ ಚರ್ಚಿಸಬಾರದು. ಎಂಟು, ಗಂಡ ಹೆಂಡತಿ ಜಗಳಕ್ಕೆ ಬೇರೆಯವರು ಮೂಗು ತೂರಿಸಬಾರದು. ಒಂಬತ್ತು, ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಬೆಳೆದ ಮಕ್ಕಳು ಮಲಗಬಾರದು. ಹತ್ತು, ಪದೇ ಪದೇ ಮನೆಯಲ್ಲಿ ಹಾಲು ಉಪ್ಪು ನೀರು ಚೆಲ್ಲಬಾರದು. ಹನ್ನೊಂದು, ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು. ಹನ್ನೆರಡು, ಕಾಲನ್ನು ನೆಲಕ್ಕೆ ಸವರುತ್ತಾ ನಡೆಯಬಾರದು. ಹದಿಮೂರು, ಕೊಟ್ಟ ಅಥವಾ ಹಿಡಿದ ಒಳ್ಳೆಯ ಕೆಲಸವನ್ನು ಅರ್ಧಕ್ಕೆ ಬಿಡಬಾರದು. ಹದಿನಾಲ್ಕು, ಸಿರಿತನದ ಮತ್ತಿನಲ್ಲಿ ನಡೆದು ಬಂದ ದಾರಿ ಮರೆಯಬಾರದು. ಹದಿನೈದು, ಬಡವರ ಅಸಹಾಯಕರ ಮೇಲೆ ದೌರ್ಜನ್ಯ ಮಾಡಬಾರದು. ಹದಿನಾರು, ಸರಿ ತಪ್ಪು ಗ್ರಹಿಸದೆ ಮನಸ್ಸು ಮನುಷ್ಯ ಹೇಳಿದ್ದನ್ನೆಲ್ಲ ಕೇಳಬಾರದು. ಹದಿನೇಳು, ನಾನು ನಾನು ಎಂದು ಹೆತ್ತವರನ್ನು ಹೊತ್ತವರನ್ನು ಮರಿಬಾರದು. ಹದಿನೆಂಟು, ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡಬಾರದು. ಹತ್ತೊಂಬತ್ತು, ಸಮಯ ನೆಮ್ಮದಿ ಹಾಳು ಮಾಡುವಂತಹ ಯಾವ ಕೆಲಸವನ್ನು ಮಾಡಬಾರದು. ಇಪ್ಪತ್ತು, ಹೆಣ್ಣು ಮಕ್ಕಳು ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರಬಾರದು. ಇಪ್ಪತ್ತೊಂದು, ಹೆಣ್ಣನ್ನು ಕೀಳಾಗಿ ಕಾಣಬಾರದು. ಇಪ್ಪತ್ತೆರಡು, ಯಾರ ಮೇಲೂ ಚಾಡಿ ಹೇಳಬಾರದು. ಇಪ್ಪತ್ಮೂರು, ಮತ್ತೊಬ್ಬರ ಬಗ್ಗೆ ಹಾಸ್ಯ ಮಾಡಿ ನಗಬಾರದು. ಇಪ್ಪತ್ನಾಲ್ಕು, ಪರರ ಬಗ್ಗೆ ಅವರ ಜೀವನದ ವಿಷಯಗಳ ಬಗ್ಗೆ ಬೆನ್ನ ಹಿಂದೆ ಒಂದು ತರ, ನೇರವಾಗಿ ಮಾತನಾಡುವಾಗ ಒಂದು ತರ ಇರಬಾರದು. ಇಪ್ಪತ್ತೈದು, ಅನ್ನವನ್ನು ವೇಸ್ಟ್ ಮಾಡಬಾರದು. ಇಪ್ಪತ್ತಾರು, ಮನೆಯನ್ನು ಗಲೀಜಾಗಿ ಇಡಬಾರದು. ಇಪ್ಪತ್ತೇಳು, ನಿಮ್ಮನ್ನು ಕೀಳಾಗಿ ಕಾಣುವವರ ಸಂಘ ಸೇರಬಾರದು. ಇಪ್ಪತ್ತೆಂಟು, ಆರೋಗ್ಯ ಹಾಳು ಮಾಡುವಂತಹ ಆಹಾರ ಸೇವಿಸಬಾರದು. ಇಪ್ಪತ್ತೊಂಬತ್ತು, ಕೆಟ್ಟ ಚಟಗಳನ್ನು ಕಲಿಯಬಾರದು. ಮೂವತ್ತು, ಅತಿಯಾಗಿ ಆಯಿಲ್ ಫುಡ್ ತಿನ್ನಬಾರದು. ಮೂವತ್ತೊಂದು, ಹಣವನ್ನು ಅತಿಯಾಗಿ ಖರ್ಚು ಮಾಡಬಾರದು. ಮೂವತ್ತೆರಡು, ಬೇರೆಯವರು ನೋಡಲಿ ಅಂತ ಶೋಕಿ ಮಾಡಬಾರದು. ಮೂವತ್ಮೂರು, ಅತಿ ಬುದ್ಧಿವಂತರ ಅಥವಾ ದಡ್ಡರ ಬಳಿ ವಾದ ಮಾಡಬಾರದು. ಮೂವತ್ನಾಲ್ಕು, ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು. ಮೂವತ್ತೈದು, ನಿದ್ದೆಗೆಟ್ಟು ಅತಿಯಾಗಿ ಟಿವಿ ಮೊಬೈಲ್ ನೋಡಬಾರದು. ಏನೇ ಆಗಲಿ, ಸರಿಯಾದ ಮಾರ್ಗದಲ್ಲಿ ಇರಿ. ನಮ್ಮ ದಾರಿ ಸರಿಯಾಗಿದ್ರೆ ಜೀವನ ಸ್ವರ್ಗದಂತೆ ಕಾಣುತ್ತೆ. ದಾರಿ ತಪ್ಪಾದ್ರೆ ಪ್ರತಿ ಹೆಜ್ಜೆಯಲ್ಲೂ ನರಕದಂತೆ ಇರುತ್ತೆ. ಸ್ನೇಹಿತರೇ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.